ಬೇಲೂರಲ್ಲೊಂದು ದೊಡ್ಡ ಅವಾಂತರ. ಐತಿಹಾಸಿಕ ಬೇಲೂರಿನ ಚನ್ನಕೇಶವ ರಥೋತ್ಸವ ಸಂದರ್ಭದಲ್ಲಿ ಕುರಾನ್ ಪಠಣಕ್ಕೆ ವಿರೋಧ ವ್ಯಕ್ತಪಡಿಸಿ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಬೇಲೂರಿನ ದೇವಾಲಯ ರಸ್ತೆಯ ಪ್ರತಿಭಟನೆ ನಡೆಸಿದರು. ರಥೋತ್ಸವದ ವೇಳೆ ಕುರಾನ್ ಪಠಣೆ ಮಾಡಲು ಅವಕಾಶ ನೀಡಬಾರದು ಅಂತ ಆಗ್ರಹಿಸಿದರು. ಈ ವೇಳೆ ಮುಸ್ಲಿಂ ಯುವಕ ಬೈಕ್ನಲ್ಲಿ ಬಂದು ಕುರಾನ್ ಜಿಂದಾಬಾದ್ ಎಂದು ಕೂಗಿದ್ದಾನೆ. ಈ ವೇಳೆ ಕಾರ್ಯಕರ್ತರು ಮತ್ತು ಯುವಕನ ನಡುವೆ ವಾಗ್ವಾದವಾಗಿದ್ದು ಬೇಲೂರು ಪೊಲೀಸರು ಠಾಣೆ ಚಾರ್ಜ್ ಮಾಡಿ ಯುವಕನನ್ನು ವಶಕ್ಕೆ ಪಡೆದರು. ಆ ನಂತರದಲ್ಲಿ ಪರಿಸ್ಥಿತಿಯನ್ನು ನಿಭಾಯಿಸೋಕ್ಕೆ ಲಾಠಿ ಚಾರ್ಜ್ ಕೂಡ ಆಗಿದೆ. ಐ ಥಿಂಕ್ ಇಷ್ಟು ವರ್ಷ ಆಗ್ತಿತ್ತೇನೆ ಅನ್ಕೋತೀನಿ. ಅದು ಪದ್ಧತಿ ರೂಢಿ ಏನೋ ಇರ್ತದೆ. ಸರ್ವ ಜನಾಂಗದ ಶಾಂತಿಯ ತೋಟ ಶಾಂತಿಯಾಗಿರ್ಬೇಕು. ಹೌದು, ಹಿಂಗೆಲ್ಲ ಮಾಡ್ಕೋಬಾರ್ದು. ಯಾವ ಧರ್ಮವೂ ಸಹ ಧರ್ಮ ಅಂದ್ರೆ ಎಂತ, ಧರ್ಮವಾಗಿ ಬದುಕರಯ್ಯ, ಕರೆಕ್ಟಾಗಿ ಬದುಕಿ. ಧರ್ಮವಾಗಿ ಬದುಕಿ ಅಂದ್ರೆ ಧರ್ಮ ಒಳ್ಳೇದನ್ನೇ ಹೇಳುತ್ತೆ ಅಂತ. ಹೌದು, ಧರ್ಮ ಅಧರ್ಮ. ಧರ್ಮ ಅಂದ್ರೆ ಹಿಂದೂ ಮುಸ್ಲಿಂ ಇವೆಲ್ಲ ಮಾಡ್ಕೊಂಡಿರೋದಷ್ಟೇ ಅಷ್ಟೇ. ನ್ಯಾಯ ನೀತಿ ಧರ್ಮ ಸತ್ಯವಾಗಿ ಬದುಕಬೇಕು ಅನ್ನೋದಿರೋದು. ಇವ್ರು ಧರ್ಮ ಅಂದ್ರೆ ಇವೇ ಅನ್ಕೋಬಿಟ್ಟವ್ರು. ಯಾರಿಗೋ ಬೈಯೋದು, ಯಾರನ್ನೋ ಹಾಡೋದು, ಯಾರಿಗೋ ಧಿಕ್ಕಾರ ಹಾಕೋದು, ಯಾರನ್ನೋ ಕೇಳೋದು ಅನ್ಕೊಂಡವ್ರೆ. ಧರ್ಮವಾಗಿ ಬದುಕಬೇಕು, ಧರ್ಮರಾಯನ ರೀತಿ ಬದುಕಬೇಕು. ಎಸ್, ಧರ್ಮರಾಯ, ಧರ್ಮರಾಯ, ಸರಿನಾ? ಅದು ಧರ್ಮ. ಇನ್ನರನ್ನ, ಇನ್ನೊಬ್ಬರನ್ನ ದ್ವೇಷ ಮಾಡಿ, ಇನ್ನೊಬ್ಬರನ್ನ ಕೆಡಿಸಿ, ಇನ್ನೊಬ್ಬರನ್ನ ಗೋಳಿ ಕಂಡು, ಇನ್ನೊಬ್ಬರನ್ನ ಸಾಯಿಸಿ ಮಾಡೋದು ಧರ್ಮ ಅಲ್ಲ, ಅಧರ್ಮ.